ಇನ್ನು ಐಟಿಇಡಿ ಸಿಬಿಐ ಎಲ್ಲಾ ಕೇಂದ್ರದ ವ್ಯಾಪ್ತಿಯಲ್ಲಿವೆ. ಅವರು ಆಡಿದ್ದೇ ಆಟ ಇದು ಧಾರವಾಡದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಬೆಂಗಳೂರು ನಡೆದ ಐಟಿ ದಾಳಿಯಲ್ಲಿ ಸಿಕ್ಕ 40 ಕೋಟಿ ರೂ ಹಣ ಕಾಂಗ್ರೆಸ್ಗೆ ಸೇರಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಪ್ರತಿಕ್ರಿಯಿಸಿದ ಅವರು, ವಿರೋಧ ಪಕ್ಷದವರು ಸಾಮಾನ್ಯವಾಗಿ ಈ ರೀತಿ ಆರೋಪ ಮಾಡೇ ಮಾಡ್ತಾರೆ ಎಂದು ಟಾಂಗ್ ನೀಡಿದರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಐಟಿ ಇಡಿ ಸಿಬಿಐ ಎಲ್ಲವೂ ಅವರ ಕೈಯಲ್ಲಿದೆ. ಅವರು ಆಡಿದ್ದೇ ಆಟ, ಈಗ ಎಲ್ಲವೂ ತನಿಖೆ ನಡೆಯುತ್ತೆ, ತನಿಖೆ ಮುಗಿಯೋವರೆಗೂ ಕಾಯಣ ಎಂದರು. ಅಬಕಾರಿ ಇಲಾಖೆ ಮದ್ಯ ವ್ಯಾಪಾರಿಗಳಿಂದ ಲಂಚ ಪಡೆಯುತ್ತಿದೆ ಎಂದು ಮದ್ಯ ವ್ಯಾಪಾರಿಗಳು ಪತ್ರ ಬರೆದಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಲಾರ್ಡ್, ಈ ವಿಚಾರ ಸಿಎಂ ಗಮನಕ್ಕೆ ಹೋಗಿದೆ, ಅವರು ಅದಕ್ಕೆ ಪರಿಹಾರ ಕಂಡುಹಿಡಿತಾರೆ ಅಂತ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಎಲ್ಲ ಸಂಸ್ಥೆಗಳಿವೆ, ಅವರುಗಳ ಆಡಿದ್ದೇ ಆಟ ಇದೆ. ಐಟಿ ಇಟಿ ಸಿಬಿಐ ಎಲ್ಲ ಮತ್ತೊಂದು ಮಗದೊಂದೊಂದು ಗುಡುಗವರೆ. ಈಗ ಅಲಿಗೇಷನ್ ಮಾಡ್ತಕ್ಕಂಥ ಸಹಜ ಇದಿಲ್ಲ ಅಂತಲ್ಲ, ಈಗ ಅವ್ರದೇ ಅಧಿಕಾರ ಇದೆ, ಐಟಿ ಡಿಪಾರ್ಟ್ಮೆಂಟ್ ಅವ್ರದೇ, ಇಡಿ ಅವ್ರದೇ, ಸಿಬಿಐ ಅವ್ರದೇ, ತನಿಖೆ ನಡೀತಾ ಇದೆ ಅಲ್ಲ, ತನಿಖೆನಲ್ಲಿ ಕಾದು ನೋಡೋಣ.